ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಜೀವನದಲ್ಲಿ ಪ್ರತಿ ಬಾರಿ ನಾವೆಲ್ಲ ನಾನು ನಂದೇ ನನ್ನಿಂದನೇ ಅನ್ನೋ ಒಂದು ಅಹಮಲ್ಲಿ ಬದುಕ್ತಾ ಇರ್ತೀವಿ. ಸೊ ಪ್ರತಿಯೊಬ್ಬರು ಯಾರಾದರೂ ಈ ಥರ ನಂದು ನನ್ನಿಂದನೇ ಎಲ್ಲ ಆಗ್ತಾ ಇದೆ ಅಂದ್ಕೊಳ್ಳೋರು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಬರೀ ನೋಡೋದಷ್ಟೇ ಅಲ್ಲ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಸಂಬಂಧಿಕರಿಗೊಂದು ಮಾದರಿ ಆಗಲಿ, ಜೊತೆಗೆ ಪಾಠ ಆಗಲಿ. ಸೊ ತುಂಬ ಕಷ್ಟ ಆಗುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ತಿಮ್ಮಕ್ಕ ಅಂತ ಹೇಳ್ಬಿಟ್ಟು ಇವ್ರಿಗೆ ಬಂಧು ಬಾಂಧವರು ಎಲ್ಲರೂ ಇದ್ದಾರೆ, ಬಟ್ ಇವ್ರ ಪಾಲಿಗೆ ಯಾರೂ ಇಲ್ಲ ಅಷ್ಟೇ. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಸಾಕಷ್ಟು ತಿಂಗಳುಗಳಿಂದ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ತಾಯಿಯಾಗಿದ್ರು, ಇವತ್ತು ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದೂರ ಹೋಗ್ತಾ ಇದಾರೆ, ತುಂಬಾ ಬೇಜಾರಾಗುತ್ತೆ. ಸೊ ನಾವು ನಮ್ಮ ಜನಸ್ನೇಹಿ ತಂಡ ಹಾಗೆ ಮೇಡಮ್ ಅವ್ರ ಸಹಕಾರದಿಂದ ನಾವೆಲ್ಲ ಸೇರಿ ಇವಾಗ ನಮ್ಮ ಒಂದು ಆಶ್ರಮದಿಂದ ಅವನ್ನ ದುಃಖದಿಂದ ಅಂತ ಹೇಳಕ್ಕೆ ತುಂಬಾ ಬೇಜಾರಾಗುತ್ತೆ ನನಗೆ, ಖುಷಿಯಿಂದನೇ ಅವ್ರನ್ನ ಕಳಿಸ್ಕೊಡ್ತಾ ಇದೀವಿ. ಸೊ ಅವರು ಇನ್ನೊಂದ್ಸತಿ ಇನ್ನೊಂದು ಜನ್ಮ ಅಂತ ಏನಾದ್ರು ಇದ್ರೆ ಇಂಥ ಮಕ್ಕಳಿಗೆ ಅಥವಾ ಇಂಥ ಮಕ್ಕಳಿಗೆ ಅವ್ರ ತಾಯಿಯಾಗಿ ಹುಟ್ಟೋದೇ ಬೇಡ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲರೂ ಇದ್ದು ಕೂಡ ಅನಾಥರಾಗಿ ಇವತ್ತು ಹೋಗ್ತಾ ಇರೋದು ಬಹಳ ಬೇಜಾರಾಗುತ್ತೆ ನಮ್ಗೆ. ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಅವರ ಮನೆಯವ್ರಿಗೆ ಒಂದು ಪಾಠ ಆಗ್ಲಿ. ಇಂಥ ಒಂದು ದುಸ್ಥಿತಿ ಬೇರೆ ಯಾವ ಕುಟುಂಬಕ್ಕಾಗ್ಲಿ ಯಾವ ತಾಯಿಗಾಗ್ಲಿ ಬರದೇ ಇರಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ ಅಮ್ಮನ ಬಗ್ಗೆ. ಸೊ ಅಮ್ಮ ಥ್ಯಾಂಕ್ ಯು ಸೋ ಮಚ್, ನಾವು ಬಂದಾಗ ತುಂಬಾ ನಮ್ಗೆ ಇಲ್ಲಿಗೆ ಬಂದು ಯಾವುದೇ ಕ್ಷಣದಲ್ಲಿ ಬಂದರೂ ಕೂಡ ನಮ್ಗೆ ಕಂಪ್ಲೀಟ್ ಫ್ರೀ ಆಗಿ ಸಪೋರ್ಟ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಬನ್ನಿ ಅಮ್ಮ. ಮುಂದೋಗಬ ಹೇಳೋಣ. ಬನ್ನಿ ಗೋವಿಂದ 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 ಗೋವಿಂದ
ಅಪ್ಪಾಜಿ ಕರ್ಪೂರ ತಾಮನ ಹೆಂಗೆ ಅದು ಇದೆಯಾ? ಇಷ್ಟೇ ಜೀವನ, ತುಂಬ ಅರ್ಥ ಮಾಡ್ಕೊಬೇಕಾಗತ್ತೆ. ಇವತ್ತಿದ್ದವ್ರು ನಾಳೆ ಇಲ್ಲ. ಸೊ ನಮ್ಮ ಒಂದು ಆಶ್ರಮದಲ್ಲಿ ತುಂಬ ಪ್ರೀತಿ ಕೊಡ್ತಾಯಿದ್ರು, ತುಂಬ ನಗ್ನಾಗ್ತಾ ಇರ್ತಾಯಿದ್ರು. ತುಂಬ ಲಕ್ಷ್ಮೀ ಕಳೆ ಅಂತ ಮುಖ ಅವ್ರದ್ದು, ಅವ್ರು ನಗ್ತಾಯಿದ್ರೆ ನಮ್ಗೆ ಖುಷಿ ಆಗೋದು. ಇವತ್ತು ಭಾಳ ಬೇಜಾರಾಗುತ್ತೆ, ನಮ್ಮ ಒಂದು ನಿರಾಶ್ರಿತ ಆಶ್ರಮದಲ್ಲಿ ಅವ್ರನ್ನ ಕಳ್ಕೊಂಡಿದ್ದು ತುಂಬ ಬೇಜಾರಾಗಿದೆ. ಸೊ ಏನು ಮಾಡಬೇಕು ಗೊತ್ತಿಲ್ಲ. ಈ ಥರದ ಒಂದು ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ನಾವು ನಮ್ಮ ಒಂದು ನಿರಾಶ್ರಿತ ಆಶ್ರಮದಲ್ಲಿ ಅವರ ಕೊನೆಯ ದಿನಗಳಲ್ಲಿ ನಾವು ಜೊತೆ ಇರ್ತೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರ್ಯಾರು ಈ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡ್ತೀರಾ, ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಒಂದು ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡಿ. ನಮ್ಮ ಒಂದು ಆಶ್ರಮದ ಪರಿಸ್ಥಿತಿನ ಒಂದ್ಸತಿ ನೋಡಿ. ನಮ್ಮ ಒಂದು ಆಶ್ರಮದಲ್ಲಿ ಒಂದು ನಿಜಕ್ಕೂ ಹೇಳಬೇಕಂದ್ರೆ ಒಂದು ಆಂಬ್ಯುಲೆನ್ಸ್ ಕೂಡ ಇಲ್ಲ. ನಾವು ತುಂಬ ಕಷ್ಟಪಟ್ಟು ಈ ಥರ ವ್ಯಕ್ತಿಗಳಿಗೆ ಈ ಥರ ಕಷ್ಟದಲ್ಲಿರುವಂಥವ್ರನ್ನ ಕರ್ಕೊಂಬಂದು ಸಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಷ್ಟು ಈಸಿ ಇಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ನೆಲಮಂಗಲ ಸೊಂಡೇಗುಪ್ಪದಲ್ಲಿದೆ. ನಮ್ಮ ಒಂದು ಈ ಒಂದು ಕೆಲಸಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ತಾಯಿ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಒಂದು ಜನ್ಮ ಅಂತ ಇದ್ದರೆ ಅಂಥ ಮಕ್ಕಳಿಗೆ ಜನ್ಮ ಕೊಡೋದು ಬೇಕಾಗಿಲ್ಲ ಅನ್ನೋದು ನನ್ನ ಒಂದು ಆಸೆ. ಸೊ ಇನ್ನೊಂದು ಜನ್ಮ ಅಂತ ಇದ್ದರೆ ಅವ್ರು ಮತ್ತೆ ಒಳ್ಳೆ ರೀತಿಯಲ್ಲಿ ಹುಟ್ಟಿ 4 ಜನಕ್ಕೆ ಸಹಾಯ ಮಾಡೋದು ಶಕ್ತಿಯ ಭಗವಂತ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಒಳ್ಳೆಯದಾಗಲಿ. ನಮಸ್ಕಾರ.